ವೀಕ್ಷಕರೇ, ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ಇಲ್ಲಿಯವರೆಗೂ ನಾವು ಸಾಕಷ್ಟು ಎಕ್ಸಾಮ್ ಅಥವಾ ಒಂದು ಫಲಿತಾಂಶವನ್ನೇ ತಳಹದಿಯಾಗಿ ಹೊಂದಿರೋ ಒಂದು ಶಿಕ್ಷಣದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸಮಾಲೋಚನೆ ನಡೆಸಿದ್ವಿ. ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸ್ಟಿಟ್ಯೂಷನ್, ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಾಗ ಯಾವ್ಯಾವ ಒಂದು ಅಂಶಗಳ ಬಗ್ಗೆ ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸೋಣ. ಸರ್, ಇವಾಗ ಫಸ್ಟ್ ಆಫ್ ಆಲ್ ಒಂದು ಸ್ಕೂಲ್ ಅಥವಾ ಕಾಲೇಜ್ ಯಾವುದೇ ಇರ್ಬೋದು, ಒಂದು ಶಿಕ್ಷಣ ಸಂಸ್ಥೆ, ಅದರಲ್ಲಿ ಒಂದು ಎನ್ವಿರಾನ್ಮೆಂಟ್, ಒಂದು ಒಂದು ವಾತಾವರಣವನ್ನು, ಓದುವಂಥ ವಾತಾವರಣವನ್ನು ನಿರ್ಮಿಸೋದು ಹೇಗೆ? ಅದು ಬರೀ ಪಠ್ಯಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಪಠ್ಯೇತರ, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್ ಇರ್ಬೋದು, ಇಲ್ಲ ಯಾವುದೋ ಒಂದು ಬೇರೆ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಇರ್ಬೋದು, ಅದನ್ನು ಯಾವ ರೀತಿ ಒಂದು ವಾತಾವರಣವನ್ನು ನಿರ್ಮಿಸೋದು ಸರ್? ಶಾಲೆಯ ವಾತಾವರಣದಲ್ಲಿ ನಾನು ಒಬ್ಬ ಪೋಷಕನಾಗಿ ನಾನೇನನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಶಾಲೆ ಅತ್ಯಂತ ಪ್ರಶಾಂತವಾದ ಪರಿಸರದಲ್ಲಿ ಇರಬೇಕು. ಮೇನ್ ರೋಡ್ಗಳಲ್ಲಿ ಗಲಾಟೆ ಇರುವಂತಹ, ಶಬ್ದ ಇರುವಂಥ ಕಡೆ ಇದ್ದರೆ ಮಕ್ಕಳಿಗೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಮೊದಲನೇದು ಅದು ಪ್ರಶಾಂತವಾದಂಥ ಸ್ಥಳದಲ್ಲಿರಬೇಕು. ಮಕ್ಕಳು ಕೂತ್ಕೊಳ್ಳೋಕ್ಕೆ ಇರುವಂಥ ಯೋಗ್ಯ ಆಸನಗಳ ವ್ಯವಸ್ಥೆ ಇರಬೇಕು. ಮತ್ತು ಒಳ್ಳೆಯ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದರೆ ಇನ್ನೂ ಉತ್ತಮ. ಗಾಳಿಯಂತೂ ಬೇಕೇ ಬೇಕು. ಆಮೇಲೆ ಮಕ್ಕಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ದೈಹಿಕ ಕಸರತ್ತು ಅಥವಾ ದೈಹಿಕ ಚಟುವಟಿಕೆಗಳು. ಅದಕ್ಕೆ ಒಂದು ಗ್ರೌಂಡ್ ಇರಬೇಕು. ಶಾಲೆಗಳಲ್ಲಿ ಉತ್ತಮವಾದಂತಹ ಸೌಕರ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಇರಬೇಕು. ಒಂದು ಕಂಫರ್ಟಬಲ್ ಆಗಿ ಒಂದು ಮಗು ಶಿಕ್ಷಣವನ್ನು ಪಡೀಲಿಕ್ಕೆ ಏನೇನು ಅಂಶಗಳಿರಬೇಕು ಅಂತ ಒಂದು ಉತ್ತಮ ಪರಿಸರವನ್ನು ನಾವು ಶಾಲೆಯ ಆಡಳಿತ ಮಂಡಳಿ ಕೊಡಬೇಕಾಗುತ್ತೆ. ನಂತರ ಇವಾಗ ಬಂದರೆ ಒಂದು ಸ್ಕೂಲಿಗೆ ಒಂದು ಮಗು ಅಡ್ಮಿಷನ್ ಆಯಿತು, ಓಕೆ, ಇಲ್ಲಿ ವಾತಾವರಣ ಚೆನ್ನಾಗಿದೆ, ಒಳ್ಳೆ ಬಿಲ್ಡಿಂಗ್ ಇದೆ, ಒಳ್ಳೆ ಗಾಳಿ ಇದೆ, ಬೆಳಕಿದೆ, ಗಾರ್ಡನ್ ಇದೆ, ಒಂದು ಒಳ್ಳೆ ಇದು ಸ್ಟೇಡಿಯಂ ಇದೆ, ಅವ್ರದ್ದೇ ಒಂದು ಪ್ಲೇಗ್ರೌಂಡ್ ಇದೆ, ಅದಕ್ಕೆ ಬೇಕಾಗಿರುವಂಥ ಕಸರತ್ತಿನ ಸಲಕರಣೆಗಳಿವೆ, ಎಲ್ಲ ಇದೆ, ಪಿ ಇ ಟೀಚರ್ ಇದ್ದಾರೆ, ಯೋಗ ಟೀಚರ್ ಇದ್ದಾರೆ, ಕೌನ್ಸಿಲರ್ ಎಲ್ಲ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಅಂದಮೇಲೆ ನಾವು ಎಲ್ಲರೂ ಅಬ್ಸರ್ವ್ ಮಾಡೋ ಹಾಗೆ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಹೋಗುತ್ತವೆ ಮಕ್ಕಳು. ಆ ಪರ್ಟಿಕ್ಯುಲರ್ ಯೂನಿಫಾರಮಿಂದನೇ ಅದು ಯಾವ ಸ್ಕೂಲ್ಗೆ ಹೋಗುತ್ತೆ ಅನ್ನೋದನ್ನ ಗುರುತಿಸ್ಬಿಡ್ಬೋದು. ಈ ಯೂನಿಫಾರಮ್ಗಳ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ಯೂನಿಫಾರ್ಮ್ದು ಏನು ಬೇಸಿಕ್ ಕಾನ್ಸೆಪ್ಟ್ ಇದೆ ಅಂತಂದರೆ ಮಕ್ಕಳಲ್ಲಿ ಸಮಾನತೆಯನ್ನು ಮೂಡಿಸುವಂಥದ್ದಷ್ಟೇ. ಉದಾಹರಣೆಗೆ ನೀವು ಕಲರ್ಸ್ ಹಾಕ್ಕೊಂಡು ಬನ್ನಿ ಅಂತ ಏನಾಗುತ್ತೆ ಅಂದರೆ ಚೆನ್ನಾಗಿ ಸ್ಥಿತಿವಂತರಾಗಿರುವಂಥ ಮಕ್ಕಳು ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡ್ಬರ್ತಾರೆ, ಆ ಸಾಧಾರಣವಾಗಿರೋರು ಸಾಧಾರಣ ಬಟ್ಟೆಗಳನ್ನ ಹಾಕ್ಕೊಂಡ್ಬರ್ತಾರೆ. ಮತ್ತು ಮಧ್ಯಮ ವರ್ಗದ ಬಡ ಮಧ್ಯಮ ವರ್ಗದಲ್ಲಿರುವಂಥವ್ರು ಅಂಥ ಒಳ್ಳೆ ಬಟ್ಟೆಗಳನ್ನ ಹಾಕಲಿಕ್ಕೆ ಸಾಧ್ಯ ಆಗದಲ್ಲ ಇರ್ಬೋದು. ಆಗ ಮಕ್ಕಳ ಮನಸ್ಸಿನಲ್ಲಿ ನಾವೇ ಇನ್ಫೀರಿಯರಿಟಿ ಕಾಂಪ್ಲೆಕ್ಸನ್ನು ಮೂಡಿಸುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದನ್ನು ಆಧಾರವಾಗಿಟ್ಕೊಂಡು ಎಲ್ಲರೂ ಒಂದೇ ಬಟ್ಟೆಯನ್ನು ಹಾಕ್ಕೊಂಡು ಬಂದರೆ ಮಕ್ಕಳಲ್ಲಿ ನಾವು ನಮ್ಮದು ನಮ್ಮ ಶಾಲೆ ಇವರು ನಮ್ಮ ಫ್ರೆಂಡ್ಸು ಅನ್ನೋಂಥ ಒಂದು ಒಗ್ಗಟ್ಟು ಬರುತ್ತೆ ಅನ್ನೋಂತಹ ಬೇಸಿಕ್ ಕಾನ್ಸೆಪ್ಟನ್ನು ಇಟ್ಕೊಂಡು ಆ ಒಂದು ಇದನ್ನು ಸಮವಸ್ತ್ರದ ಆಧಾರವನ್ನು ಮಾಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದು ಕೂಡ. ಕೆಲವೊಂದು ಸ್ಕೂಲ್ಗಳಲ್ಲಿ ಶಿಕ್ಷಕರಿಗೂ ಇರುತ್ತೆ, ಮತ್ತು ಅವರ ಒಂದು ಮ್ಯಾನೇಜ್ಮೆಂಟ್ ಅಂದರೆ ಆಡಳಿತ ಮಂಡಳಿ ಏನಿದೆ ಪರ್ಟಿಕ್ಯುಲರ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಸ್ಸಲ್ಲಿ, ಸೊ ಅಲ್ಲಿ ಯಾವ ರೀತಿ ಒಂದು ಕಾನ್ಸೆಪ್ಟ್ ವರ್ಕ್ ಆಗಿರುತ್ತೆ? ಅಲ್ಲಿ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಈಗ ಶಿಕ್ಷಕರಾಗಿ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮದೇ ಆದಂಥ ಒಂದು ಪ್ರೊಫೆಷನಲ್ ಎಥಿಕ್ ಇರಬೇಕು, ಡ್ರೆಸ್ ಕೋಡ್ ಇರಬೇಕು. ನಮಗೆ ನಮ್ಮ ಗುರುಗಳು ಹೇಳ್ಕೊಡ್ತಿದ್ದು, ನೀವು ಟೀಚರ್ ಆಗಿ ಹೋದರೆ ಎಂಟೈರಲ್ಲಿ ಹೋಗಬೇಕು ನೀನು ಅಂತ ಹೇಳ್ತಾ ಇರೋದು. ದಟ್ ಮೀನ್ಸ್ ಹೆಂಗೋ ಜೀನ್ಸು ಟೀ ಶರ್ಟ್ಗಳನ್ನ ಹಾಕೊಳ್ಳೋವಂಥದ್ದು ಅದೆಲ್ಲ ತಪ್ಪು ಅಂತ ಹೇಳ್ಕೊಟ್ಟಿದ್ದಂಥ ನಾವು ಓಲ್ಡ್ ಸ್ಕೂಲ್ ಸ್ಟೂಡೆಂಟ್ಸ್, ನಾವು ಸ್ವಲ್ಪ ಆ ಓಲ್ಡ್ ಸ್ಕೂಲ್ ಐಡಿಯಾಲಜಿನೇ ಫಾಲೋ ಮಾಡುವಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಈಗಿನ ಹೊಸ ಜನ್ರೇಷನ್ನಿಂದ ಶಿಕ್ಷಕರಿಗೆ ಬರುವಂಥವ್ರು ಬಹುಶಃ ಅದನ್ನ ಪಾಲಿಸ್ದಲ್ಲೇ ಇರ್ಬೋದು. ಹಾಗಾಗಿ ಅದು ಡ್ರೆಸ್ ಕೋಡನ್ನು ಯಾಕೆ ಇಟ್ಟಿರ್ತಾರೆ ಅಂದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಒಂದು, ಎರಡನೇದು ಅದು ಮದುವೆಗೆ ಯೂನಿಟಿ, ನಮ್ಮಲ್ಲಿರುವಂಥ ಒಂದು ಐಕ್ಯ ಒಗ್ಗಟ್ಟು ಅಥವಾ ಐಕ್ಯತೆ ಅಂತ ಕರಿಬೋದು, ಅಥವಾ ಮೂರನೇದಾಗಲಿ ಮಕ್ಕಳಿಗೂ ಕೂಡ ಅನಿಸ್ಬೇಕು ಇವರೆಲ್ಲ ನಮ್ಮ ಶಿಕ್ಷಕರು, ನಾವು ಯೂನಿಫಾರ್ಮ್ ಹಾಕೊಂಡು ಬಂದಂಗೆ ಅವರು ಯೂನಿಫಾರ್ಮ್ ಹಾಕೊಂಡು ಬರ್ತಾ ಇದ್ದಾರೆ, ಒಂದೇ ಶಾಲೆಗೆ ಅಥವಾ ಒಂದೇ ಇದಕ್ಕೆ ಸೇರಿದಂಥ ಇನ್ಸ್ಟಿಟ್ಯೂಷನ್ಗೆ ಸೇರಿದಂಥವ್ರು ಅನ್ನೋ ಭಾವನೆ ಬರುವಂತಹ ನಿಟ್ಟಿನಲ್ಲಿ ಟೀಚರ್ಸ್ಗಳಿಗೂ ಎಷ್ಟೋ ಕಡೆ ಯೂನಿಫಾರ್ಮ್ ಅನ್ನು ಮಾಡಿರ್ತಾರೆ. ತಪ್ಪಿದೆ ಅಂತ ಏನು ಅನ್ಸೋದಿಲ್ಲ. ಇದ್ರ ನಂತರ ಬಂದ್ರೆ ಒಂದು ಮಗು ಶಾಲೆಗೆ ಅಥವಾ ಕಾಲೇಜಿಗೆ ಬರುತ್ತೆ ಅಂದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಬೇಕು. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಪೋಷಕರು ಫಸ್ಟ್ ನೋಡೋದು, ನಾವು ಹೇಳಿದಾಗ ಇದು ಬಿಸಿ ಲೈಫ್, ಎಸ್ಪೆಷಲಿ ಬ್ಯಾಂಗ್ಳೂರ್ ಅಂತ ಒಂದು ಸಿಟಿಗಳಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯಕ್ಕೆ ಹೋಗಿರ್ತಾರೆ. ಸೊ ಅವ್ರಿಗೆ ಟೈಮ್ ಇಲ್ದಲೇ ಇರ್ಬೋದು, ಇಲ್ಲ ಅವ್ರ ಗಾಡಿನಲ್ಲಿ ಬಿಡ್ತಾರೆ, ಇಲ್ಲ ಆಟೋನೋ ವ್ಯಾನೋ ಏನೋ ಒಂದು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ತಮ್ಮ ಸಲಹೆ ಆಡಳಿತ ಮಂಡಳಿಗೆ ಏನು ಸರ್? ಆಡಳಿತ ಮಂಡಳಿಯವರು ಈಗ ಯಾವುದೇ ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅವರ ಬೇಸಿಕ್ ಗೌರ್ಮೆಂಟ್ ಇಂದ ಸರ್ಟನ್ ರೂಲ್ಸ್ ಬಂದಿದೆ ಅಂತ. ಹೌದು ಹೌದು ಮೇಡಮ್, ಎಲ್ಲ ಎಲ್ಲೋ ಕಲರ್ನಲ್ಲಿ ಇರಬೇಕು, ಹಳದಿ
ಕಲಲಿರಬೇಕು. ಅದಕ್ಕೆ ಆದಂಥ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯಾವುದೇ ಶಾಲೆಯನ್ನು ಈಗಿನ ಆಡಳಿತ ಮಂಡಳಿಯವರು ಅದನ್ನೆಲ್ಲ ಭಾಳ ಗಮನ ಹರಿಸ್ತಾರೆ. ಯಾವುದೇ ಶಾಲೆನ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಅವರು ಮೊದಲು ಹೇಳುವಂಥದ್ದು ಟ್ರಾನ್ಸ್ಪೋರ್ಟ್ ಅಥವಾ ವಾಹನ ಸೌಲಭ್ಯ ಇದೆ ಅಂತಲೇ ತೊಗೊಂಡ್ಬಿಟ್ಟಿರ್ತಾರೆ. ಮುಂಚೆನೆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡು ಬರುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ. ಕೆಲವು ಇನ್ಸಿಡೆಂಟ್ಸ್ಗಳ ನಂತರ ಅಲ್ಲಿ ಆಯಾಗಳು ಇರ್ತಾರೆ, ಕ್ಯಾಮ್ರಾಗಳನ್ನ ಹಾಕಿರ್ತಾರೆ, ಮತ್ತು ಒಳ್ಳೆಯ ಸೌಲಭ್ಯಗಳನ್ನ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಒಳ್ಳೆಯ ಒಳ್ಳೆಯ ವಾಹನ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಏನಂತಂದರೆ ಆ ತಗೊಳ್ಳುವಂತಹ ಶುಲ್ಕ ಎಲ್ಲರಿಗೂ ಎಟುಕುವಂತಿದ್ದರೆ ಇನ್ನೂ ಉತ್ತಮವಾಗಿರುತ್ತೆ. ಹೌದು, ಖಂಡಿತ. ಜೊತೆಗೆ ಅಲ್ಲಿ ಏನೇ ಆದರೂ ಆ ಡ್ರೈವರ್ಗಳ ನಂಬರ್ ಇಟ್ಕೊಳ್ಳೋದು, ಸ್ಕೂಲ್ದೇ ವ್ಯಾನ್ ಆದರೆ, ಇಲ್ಲ ಪ್ರೈವೇಟಾಗಿ ವ್ಯಾನ್ಗಳಲ್ಲಿ ಕಳಿಸೋರು ಇರ್ತಾರೆ. ಆಟೋಗಳು ಹಿಂದೆ ಇತ್ತು, ಬಟ್ ಇವಾಗ ಅದಿಲ್ಲ. ಯಾವುದರಲ್ಲೇ ಆಗಲಿ ಅಂದರೆ ಚಿಕ್ಕ ಚಿಕ್ಕ ಊರುಗಳಲ್ಲಿ ಆಟೋದಲ್ಲಿ ಬರೋದಿನ್ನು ಇರ್ಬೋದು, ಯಾಕೆಂದರೆ ಬೆಂಗಳೂರು ಒಂದೇ ಕರ್ನಾಟಕ ಅಲ್ಲ, ಈಗ ನಮ್ಮ ಪ್ರೋಗ್ರಾಮ್ ಎಲ್ಲ ಮೂಲೆಗಳಿಗೂ ತಲುಪ್ತಿರೋದ್ರಿಂದ ಕರ್ನಾಟಕದಲ್ಲಿ. ಸೊ ಎಲ್ಲಿ ನೀವು ಯಾವುದೇ ವೆಹಿಕಲ್ ಪ್ರೈವೇಟ್ ವೆಹಿಕಲ್ನಲ್ಲಿ ಕಳಿಸಿದ್ರು ಅದರ ಡ್ರೈವರ್ಗಳ ನಂಬರ್ ಮತ್ತು ಡೀಟೇಲ್ಸ್ಗಳನ್ನು ಇಟ್ಕೊಂಡಿರೋದು ಮ್ಯಾನೇಜ್ಮೆಂಟಿಗೂ ಒಂದು ಕಾಪಿ ಕೊಡೋದು ಪೋಷಕರ ಕರ್ತವ್ಯ, ಅಷ್ಟೇ ಒಂದು ಜವಾಬ್ದಾರಿ ಆಡಳಿತ ಮಂಡಳಿಗೂ ಇರುತ್ತೆ. ಅದು ಐ ಡಿ ಕಾರ್ಡ್ಗಳನ್ನ ಇಟ್ಕೊಂಡಿರೋದಿರ್ಬೋದು, ಅಥವಾ ಐ ಡಿ ಕಾರ್ಡ್ ಇದ್ರೆ ಮಾತ್ರ ಮಕ್ಕಳನ್ನ ಕಳಿಸ್ತೀನಿ ಅನ್ನುವಂತಹ ಡಿ ಎಲ್ ನೋಡೋದು, ಆಧಾರ್ ಕಾರ್ಡ್ ಇಸ್ಕೊಳ್ಳೋದು. ಎಲ್ಲದಕ್ಕಿಂತ ಅತ್ಯುತ್ತಮ ಮಾರ್ಗ ಅಂತಂದ್ರೆ ಯಾವ ವಾಹನಗಳಲ್ಲಿ ಕಳಿಸ್ತೀರೋ ಆ ವಾಹನಗಳಿಗೆ ಜಿ ಪಿ ಎಸ್ನ ಅಳವಡಿಸ್ಕೊಂತ ಅವ್ರಿಗೆ ಕಂಪಲ್ಸರಿ ಮಾಡಿದ್ರೆ ಆ ಜಿ ಪಿ ಎಸ್ನ ಟ್ರ್ಯಾಕ್ ಮಾಡುವ ಸಿಸ್ಟಮ್ನ ಪೋಷಕರು ತಮ್ಮ ಮೊಬೈಲ್ಗಳಲ್ಲಿ ಆಪ್ ಮುಖಾಂತರ ಇಟ್ಕೊಂಡ್ರೆ ವೆಹಿಕಲ್ ಎಲ್ಲಿದೆ, ತನ್ನ ಮಗು ಎಲ್ಲಿದೆ, ಎಲ್ಲಿ ಹೋಗ್ತದೆ, ಎಲ್ಲಿ ಬರ್ತದೆ ಅಂತ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಈಗಿನ ಎಲ್ಲ ಆಡಳಿತ ಮಂಡಳಿಯವರು ಅದನ್ನು ಮಾಡಿಸಿರ್ತಾರೆ. ಜಿ ಪಿ ಎಸ್ ಇರುತ್ತೆ, ಮೈಕ್ ಸಿಸ್ಟಮ್ ಇರುತ್ತೆ, ಆಮೇಲೆ ಎಲ್ಲಿ ನಿಲ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಮಾನಿಟರ್ ಮಾಡುವಂತಹ ತಂತ್ರಜ್ಞಾನಗಳೆಲ್ಲ, ಸುಧಾರಿತ ತಂತ್ರಜ್ಞಾನಗಳೆಲ್ಲ ಬಂದಿದೆ ಮೇಡಮ್. ಹಾಗಾಗಿ ಅದರ ಬಗ್ಗೆ ಅಷ್ಟು ಸಮಸ್ಯೆಗಳು ಈಗ ಕಾಣಿಸ್ತಾ ಇಲ್ಲ. ಖಂಡಿತ. ಅಂದ್ರೆ ಬೆಂಗಳೂರಿನಲ್ಲಿ ಅಳವಡಿಸ್ಕೊಂಡಿರೋ, ಬಟ್ ಬಿಕ್ಕಿದ ಕಡೆ ಇರುತ್ತೆ, ಬಟ್ ಅಲ್ಲಿಗೆ ಏನು ಅನುಕೂಲನೋ ಇಲ್ಲ. ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅಳವಡಿಸುವಂಥದ್ದು ಉತ್ತಮ, ಯಾಕೆಂದ್ರೆ ಮಕ್ಕಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಕಡೆಯಿಂದ ಬರ್ತಾ ಇದೆ ವ್ಯಾನು, ಎಲ್ಲಿ ಎಷ್ಟೊತ್ತಿಗೆ ಬರುತ್ತೆ, ನಾವು ಅಲ್ಲಿ ಎಷ್ಟೊತ್ತಿಗೆ ಹೋಗಬೇಕು, ಇದೆಲ್ಲವನ್ನ ನಾವು ಆ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರೆ ಯಾಕಾಗಬಾರ್ದು. ಖಂಡಿತ, ಈಗ ಒಂದು ಯಾವುದೇ ತಂತ್ರಜ್ಞಾನದಿಂದ ಅನುಕೂಲ ಇದೆ ಅಂದ್ರೆ ಖಂಡಿತ ನಾವು ಅಡಾಪ್ಟ್ ಮಾಡ್ಕೋಬೇಕು. ಖಂಡಿತ ಸರ್. ಇವಾಗ ಇನ್ನೊಂದು, ಈ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಥವಾ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಅನ್ನೋದು ಕರೆಂಟ್ ಈಗೊಂದು ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದ ಬಂದಿದೆ. ಸೊ ಇದ್ರ ಬಗ್ಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ ಒಂದು ಮ್ಯಾನೇಜ್ಮೆಂಟ್ಗೆ? ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಶಿಕ್ಷಕರು ಮೆಥಡಾಲಜಿನ ನಾವು ನೋಡ್ತಿದ್ವಿ, ಅಂದರೆ ವಿವರಣಾತ್ಮಕ, ವರ್ಣನಾತ್ಮಕ, ಈ ಥರ ಎಲ್ಲ, ಅಥವಾ ಪ್ರಬಂಧ ಹೇಳುವ ರೀತಿಯಲ್ಲಿ ಹೇಳುವಂಥದ್ದು, ಕತೆ ಹೇಳುವ ರೀತಿಯಲ್ಲಿ ಹೇಳೋದು ಎಲ್ಲ ಮಾಡ್ತಾ ಇದ್ವಿ. ಮಕ್ಕಳಿಗೆ ಏನಾಗ್ತಿತ್ತು ಅಂದರೆ ನಾವು ಏನು ಕೇಳ್ತೀವೋ ಅದನ್ನು ಅಷ್ಟೊಂದು ಹೆಚ್ಚಿನ ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ನ ಒಂದು ಪರಿಕಲ್ಪನೆ ಬಂತು. ಮಕ್ಕಳು ಏನನ್ನು ನೋಡ್ತಾರೆ ಅದನ್ನು ಹೆಚ್ಚಿಗೆ ನೆನಪಲ್ಲಿ ಇಟ್ಕೊಳ್ತಾರೆ, ಎಫೆಕ್ಟಿವಾಗಿ ಇಟ್ಕೊಳ್ತಾರೆ, ನೆನಪಲ್ಲಿ ಇಟ್ಕೊಳ್ತಾರೆ ಅನ್ನೋಂಥ ತತ್ವದ ಆಧಾರದ ಮೇಲೆ ಈ ಸ್ಮಾರ್ಟ್ ರೂಮ್ ಬಂದು. ತಪ್ಪೇನಿಲ್ಲ, ತಂತ್ರಜ್ಞಾನ ಇದೆ ಅಂದಾಗ ಯಾಕೆ ಬಳಸ್ಕೊಳ್ಬಾರ್ದು? ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಕ್ಕಳಿಗೆ ಎಫೆಕ್ಟಿವಾಗಿ ಟೀಚ್ ಮಾಡ್ಬೋದು ಅನ್ನೋದಾದರೆ ಖಂಡಿತವಾಗ್ಲೂ ಒಬ್ಬ ಶಿಕ್ಷಕ ಅದು ಇನ್ನೊಬ್ಬ ಶಿಕ್ಷಕನಿಗೆ ಸಿಕ್ಕಂಥ ಇನ್ನೊಂದು ಟೂಲ್ ಅದು. ತಾನು ಎಫೆಕ್ಟಿವಾಗಿ ಟೀಚಿಂಗ್ನಲ್ಲಿ ಇದನ್ನು ಕೂಡ ಬಳಸ್ಕೊಂಡು ನಾವು ಹಿಂದೆ ಟೀಚಿಂಗ್ ಏಡ್ಸ್ ಅಂತ ಕರಿತಾ ಇದ್ವಿ, ಈಗ ಮಾಡೆಲ್ಸ್ ಮಾಡೋದು ಅಥವಾ ಟೀಚಿಂಗ್ ಏಡ್ಸ್ಗಳ ಬದಲಾಗಿ ಸ್ಮಾರ್ಟ್ ಕ್ಲಾಸ್ನಲ್ಲೇ ನೀವು ಹಾಕಿದ್ರೆ 3D ಆಧಾರಿತವಾದಂತಹ ಕಾನ್ಸೆಪ್ಟ್ಸ್ ಎಲ್ಲ ಈಸಿಯಾಗಿ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದನ್ನು ಬಳಸ್ಕೊಂಡು ಎಫೆಕ್ಟಿವಾಗಿ ಪಾಠ ಮಾಡುವ ನಿಟ್ಟಿನಲ್ಲಿ ಖಂಡಿತ ಸುಧಾರಿತ ಶಿಕ್ಷಣ ಕ್ರಮದ ಭಾಗವಾಗಿ ನಾವು ಇದನ್ನು ಖಂಡಿತವಾಗಿ ಮಾಡ್ಬೋದು. ಸರ್, ಇವಾಗ ಇನ್ನೊಂದು, ಈ ಕೆಲವು ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಆ್ಯಪ್ ಆ ಸ್ಕೂಲ್ಗಳಿಗೆ ರಿಲೇಟೆಡ್ ಕೆಲವು ಕೋಚಿಂಗ್ ಸೆಂಟರ್ಸು ಮಾಡ್ತಾ ಇವೆ, ಜೊತೆಗೆ ಟ್ಯಾಬ್ಗಳನ್ನು ಕೊಡ್ತಾರೆ. ಇದರಿಂದ ಅನುಕೂಲ ಅನನುಕೂಲ ಎರಡೂ ಇದೆ. ಸೊ ತಮ್ಮ ಒಂದು ಅನುಭವ ಏನಿದೆ ಅದನ್ನು ನಮಗೆ ಇಲ್ಲ. ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರಿಂದ ಅದರಲ್ಲಿ ನಮಗೆ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಬಟ್ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಎಷ್ಟೋ ಸ್ಕೂಲ್ಗಳಲ್ಲಿ ಇವತ್ತು ನಾವು ಮಕ್ಕಳಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಐ ಡಿ ಕಾರ್ಡ್ ಹಾಕ್ಕೊಂಡು ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಪೇರೆಂಟ್ಸ್ಗಳಿಗೆ ಮೆಸೇಜ್ ಹೋಗುವಂಥ ಸಿಸ್ಟಮ್ಸ್ಗಳು ಬಂದುಬಿಟ್ಟಿದೆ. ನಿಮ್ಮ ಮಗು ಬಂದಿದೆ ಅಥವಾ ನಿಮ್ಮ ಮಗು ಬಂದಿಲ್ಲ ಅಥವಾ ಹೊರಗಡೆ ಹೋಗಿದ್ದಕ್ಕೆ ಒಳಗಡೆ ಹೋಗಿದ್ದಕ್ಕೆ ಇದೇನಾಗುತ್ತೆ ಅಂದರೆ ಪೋಷಕರಿಗೆ ನೆಮ್ಮದಿ ಇರುತ್ತೆ, ಇಂಥ ಸುಧಾರಿತ ಸೇಫ್ಟಿ ಇರುತ್ತೆ, ನನ್ನ ಮಗು ಶಾಲೆಗೆ ಹೋಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಎರಡನೇದು, ಸುಧಾರಿತ ತಂತ್ರಜ್ಞಾನಗಳು ಅಥವಾ ಈ ಐ ಡಿ ಕಾರ್ಡ್ಗಳು ಇದೆಲ್ಲ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಸೇಫ್ಟಿ ಮೆಜರ್ಸ್ಗಳನ್ನ ಕೂಡ ಆಡಳಿತ ಮಂಡಳಿಯವರು ಈಗ ಸಿಸಿ ಕ್ಯಾಮ್ರಾಗಳು ಹೆಚ್ಚಿನ ಮಟ್ಟದಲ್ಲಿ ತಗೊಳ್ತಾ ಇದ್ದಾರೆ. ಸಿಸಿ ಕ್ಯಾಮ್ರಾಗಳಿರ್ಬೋದು, ಮತ್ತು ಮಕ್ಕಳ ಸೇಫ್ಟಿ, ಆಮೇಲೆ ರ್ಯಾಗಿಂಗ್ ಅನ್ನು ಮಾಡದಲ್ಲಿರುವಂಥದ್ದು, ಮಕ್ಕಳ ಸಹಾಯವಾಣಿ, ಅದು ಮತ್ತು ಈ ಮಕ್ಕಳಲ್ಲಿ ಗುಡ್ ಟೆಚ್ ಮತ್ತು ಬ್ಯಾಡ್ ಟೆಚ್ಗಳ ಬಗ್ಗೆ ತಿಳಿಸುವಂಥದ್ದಿರ್ಬೋದು, ಇದೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು, ಈ ಹೋಗ್ತಾರೆ ಬರ್ತಾರೆ ಮೆಸೇಜ್ಗಳು, ಮಕ್ಕಳು ಸ್ಕೂಲ್ ಎಂಟರ್ ಆಗ್ತಿದ್ದಂಗೆ ಒಂದು ಮೆಸೇಜು, ಒಂದು ಇನ್ಫಾರ್ಮೇಷನ್ ಪೇರೆಂಟ್ಸಿಗೆ ಸಿಕ್ಕರೆ, ಎಸ್ಪೆಷಲಿ ಹೈಸ್ಕೂಲ್ ಆನ್ವರ್ಡ್ಸ್ ಇದು ಬೇಕಾಗುತ್ತೆ. ಯಾಕೆಂದರೆ ಆ ಟೈಮಲ್ಲೇ ಮಕ್ಕಳು ಬಂಕ್ ಮಾಡೋದು ಅಥವಾ ಕ್ಲಾಸ್ಗಳನ್ನು ತಪ್ಪಿಸೋದು, ಎಲ್ಲೋ ಹೋಗೋದು, ಈ ಥರದ್ದು ಕಾಣಿಸೋದ್ರಿಂದ ಅದೊಂದು. ಸರ್, ಇದು ಬಿಟ್ಟು ಸ್ಟಡಿ ರಿಲೇಟೆಡ್ ಕೆಲವು ಆ್ಯಪ್ಸ್ಗಳನ್ನಾಗಲಿ ಮತ್ತು ಸ್ಟಡಿ ರಿಲೇಟೆಡ್ ಕೆಲವು ಟ್ಯಾಬ್ಗಳನ್ನು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅವ್ರು ಕೊಡ್ತಾರೆ, ಅದ್ರ ಬೆನಿಫಿಟ್ಸ್ ಏನು? ಅದು ಫ್ಲಿಪ್ ಕ್ಲಾಸ್ ರೂಮ್ಸ್ ಅಂತ ನಾನು ನಿಮಗೆ ಅವತ್ತೇ ಹೇಳಿದೆ. ಅದು ಅಂದರೆ ವಿದ್ಯಾರ್ಥಿ ಟೀಚರ್ ಜೊತೆ ಕೇವಲ 5 ಗಂಟೆ 6 ಗಂಟೆ ತನಕ ಇರ್ತಾನೆ. ಅದಾದಮೇಲೆ ಮನೆಯಲ್ಲಿ ಡೌಟ್ ಬಂದರೆ
ಏನ್ ಮಾಡಬೇಕು ಅನ್ನೋ ಸಮಸ್ಯೆ ಬಂದಾಗ ಈ ತಂತ್ರಜ್ಞಾನಗಳನ್ನ ಆಪ್ಗಳನ್ನ ಬಳಸ್ಕೊಂಡು ಓದುವಂಥದ್ದು ಒಬ್ಬ ವಿದ್ಯಾರ್ಥಿ ಮಾಡಬಹುದಾದಂಥ ಒಳ್ಳೆ ಕೆಲಸ. ಆದರೆ ಅದನ್ನು ಪೋಷಕರು ಗಮನಿಸಬೇಕು ಇವಾಗ, ಯಾಕೆಂದರೆ ಸುಧಾರಿತ ಆಪ್ಗಳ ಜೊತೆಗೆ ನಾವು ಯಾವಾಗ ತಂತ್ರಜ್ಞಾನಗಳನ್ನ ಬಳಸ್ತೀವಿ, ಟ್ಯಾಬ್ಗಳನ್ನ ಬಳಸ್ತೀವಿ, ಇಂಟರ್ನೆಟ್ ಇರುತ್ತದೆ ಈಸಿಯಾಗಿ, ಅದೆಲ್ಲ ಇದ್ದಾಗ ಮಕ್ಕಳು ಏನು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವನ್ನ ಅಥವಾ ಅವ್ರ ಓದ್ತಾ ಇರೋದು ಅವರ ಕಲಿಕೆಗೆ ಪೂರಕವಾಗಿದೆಯಾ ಅನ್ನೋದನ್ನ ನಾವು ಪೋಷಕರು ಮಾನಿಟರ್ ಮಾಡಬೇಕಾಗತ್ತೆ. ವೀಕ್ಷಕರೇ, ರಾಘವೇಂದ್ರ ಭರದ್ವಾಜ್ ಅವರು ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನು ಮ್ಯಾನೇಜ್ಮೆಂಟಿಗೆ ಕೊಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಒಂದು ಪೋಷಕರಿಗೂ ಈ ಥರದ್ದೆಲ್ಲ ಇದೆಯಪ್ಪ, ಇದನ್ನೆಲ್ಲ ಅವ್ರ ಸ್ಕೂಲ್ಗಳಲ್ಲಿ ಇಲ್ಲಾಂದ ಅಳವಡಿಸ್ಕೊಳ್ಳಿ ಅನ್ನೋ ಒಂದು ಬೇಡಿಕೆಯನ್ನು ಆಡಳಿತ ಮಂಡಳಿ ಮುಂದೆ ನೀಡಬಹುದು. ಮುಂದಿನ ಮುಂಬರೋ ವರ್ಷಗಳಲ್ಲಿ ಸುಧಾರಣೆ ಅವ್ರ ಸ್ಕೂಲು ಸಹಿತ ಆಗೋ ಹಾಗೆ ನೋಡ್ಕೋಬೋದು. ಜೊತೆಲ್ಲಿ ಸರ್, ಇವಾಗ ನೀವು ಹೇಳಿದಾಗೆ ಟ್ಯೂಷನ್ ಅನ್ನೋದು ಒಂದು ಪೆಡಂಭೂತ, ಅದಕ್ಕೆ ಅದನ್ನು ನಾವು ಸಪೋರ್ಟ್ ಮಾಡಬೇಕು ಅಥವಾ ಸಪೋರ್ಟ್ ಮಾಡಬಾರ್ದು, ಖಂಡಿತ ನಮಗಂತೂ ಅದೊಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ. ಈ ಕೆಲವೊಂದು ಮಕ್ಕಳನ್ನು ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಆಚೆ ಕಡೆ ಹೋಗ್ತಾರೆ ಟ್ಯೂಷನ್ಗೆ. ಅದು ಅವಾಯ್ಡ್ ಮಾಡೋದಕ್ಕೂ ಇದು ಸ್ಕೂಲ್ನವ್ರು ಏನು ಮಾಡ್ತಾ ಇದ್ದಾರೆ, ಆಡಳಿತ ಮಂಡಳಿಯವರು ಅವ್ರ ಸ್ಕೂಲ್ನಲ್ಲೇ ಟ್ಯೂಷನ್ಗಳನ್ನು ಆಫ್ಟರ್ ಸ್ಕೂಲ್ ಅವರ್ಸ್ ಇಟ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅದರಿಂದ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಥವಾ ಆಗಲಿಲ್ಲ ಅಂದರೆ ಬೆನಿಫಿಟ್ಸ್ ಯಾವ ಥರ ಆಗುತ್ತೆ ಹೇಳಿ ಸರ್. ನಮ್ಮ ಹಿಂದಿನ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಸರ್ಕಾರ ಏನು ಪ್ರಿಸ್ಕ್ರೈಬ್ ಮಾಡಿದೆ ವರ್ಕಿಂಗ್ ಅವರ್ಸ್ ಯಾಕೆ ಮಾಡಿದೆ ಅಂದರೆ, ಅವರು ಎಲ್ಲರನ್ನ ಸಂಪರ್ಕಿಸಿ ಮನಃಶಾಸ್ತ್ರಜ್ಞರ ಜೊತೆ ಮಾತಾಡಿ ಒಳ್ಳೊಳ್ಳೆ ಪ್ಯಾನೆಲ್ಗಳ ಅಭಿಪ್ರಾಯಗಳನ್ನ ತೊಗೊಂಡೇ ಮಾಡಿರ್ತಾರೆ. ನೋಡಿ, ಬೆಳಗ್ಗೆ 7 ಗಂಟೆಗೆ ಹೋಗುವಂಥ ವಿದ್ಯಾರ್ಥಿ ಸಂಜೆ 7 ಗಂಟೆ ಅಥವಾ 9 ಗಂಟೆ ತನಕ ನೀವು ಅದೇ ಶಾಲೆಯಲ್ಲಿ ಕೂರಿಸ್ಕೊಂಡು ಅದನ್ನೇ ಮಾಡ್ತೀನಿ, ಪೋಷಕರು ಖುಷಿ ಪಡ್ತಾರೆ, ಓ ಈ ಸ್ಕೂಲ್ ತುಂಬ, ಈ ಸ್ಕೂಲ್ ಅಥವಾ ಕಾಲೇಜು ತುಂಬ ಸ್ಟ್ರಿಕ್ಟ್ ಆಗಿದೆಯಪ್ಪ, ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾರಪ್ಪ, ಎಲ್ಲ ಸರಿ ನಾನು ಒಪ್ಕೊಳ್ತೀನಿ, ಫಲಿತಾಂಶವನ್ನು ತೊಗೊಳ್ಬೇಕು ಅಂದರೆ ನೀವು ಕಷ್ಟಪಡಬೇಕು, ಎಲ್ಲ ಒಪ್ಕೊಳ್ತೀವಿ. ಬಟ್ ಮಕ್ಕಳ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗತ್ತೆ, ಮಕ್ಕಳು ಅದನ್ನು ತಗೊಳ್ತಾ ಇದ್ದಾರಾ ಮೊದಲು ನೋಡಬೇಕಾಗತ್ತೆ. ಒಬ್ಬ ವಿದ್ಯಾರ್ಥಿಯನ್ನು ನೀವು 10 ಗಂಟೆಯಿಂದ 11 ಗಂಟೆ ತನಕ ಕೂರಿಸ್ಕೊಂಡು ಅವನ ತಲೆಯಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಅಂದರೆ, ಆ 11 ಗಂಟೆಯ ಒಂದು ಬರ್ಡನ್ ಏನಿದೆ ಅದನ್ನು ಮನಸ್ಸು ತಗೊಳ್ಳೋಕ್ಕೆ ಕೆಪ್ಯಾಸಿಟಿ ಇದೆಯಾ, ದೇಹ ಕೆಪ್ಯಾಸಿಟಿ ಇದೆಯಾ, ಅವನ ಸ್ಟೇಟಸ್ ಏನು, ಇದನ್ನು ನಾವು ಗಮನಿಸಬೇಕಾಗತ್ತೆ. ಹೊರಗಡೆ ಟ್ಯೂಷನ್ಗೆ ಹೋಗುವಂಥದ್ದು ಹಿಂಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಟ್ಯೂಷನ್ಸ್ಗಳನ್ನು ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಅವ್ರಿಗೆ ಆ ಕಾನ್ಸೆಪ್ಟ್ಗಳು ಅರ್ಥ ಆಗಿರೋದಿಲ್ಲ, ಮನೆಯಲ್ಲಿ ತಂದೆ ತಾಯಿಗಳಿಗೆ ಹೇಳ್ಕೊಡುವಂಥ ಟೈಮ್ ಇರೋದಿಲ್ಲ, ಅಥವಾ ತಂದೆ ತಾಯಿಗಳು ಅಷ್ಟೊಂದು ಎಜುಕೇಟೆಡ್ ಆಗಿರೋದಿಲ್ಲ. ಹಾಗಾಗಿ ಅವರು ಹೊರಗಡೆ ಅದನ್ನು ಟ್ಯೂಷನ್ಗಳಿಗೆ ಕಳಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣವನ್ನು ಎಲ್ಲಿಂದ ಪಡ್ಕೊಂಡ್ರೆ ಅದು ತಪ್ಪಲ್ಲ ಹಾಗೆ, ಆದರೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಶಿಕ್ಷಣವನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ನಿಜವಾದಂತಹ ಶಿಕ್ಷಣ ನನ್ನ ಪ್ರಕಾರ. ಇಲ್ಲಿ ಇನ್ನೊಂದು ಡೌಟ್ ನನಗೆ ಏನಂದರೆ, ನನ್ನ ಹತ್ರ ನಾನು ಸಾಮಾನ್ಯಕ್ಕೆ ಯಾರೇ ಆಗಲಿ ಕೆರಿಯರ್ ಗೈಡೆನ್ಸ್ಗೆ, ಕೆರಿಯರ್ ಕೌನ್ಸಿಲಿಂಗ್ ಅಲ್ಲ, ಕೆರಿಯರ್ ಗೈಡೆನ್ಸಿಗೆ ಬಂದರೆ, ನಿಮ್ಮ ಇವಾಗ ಸಾಮಾನ್ಯಕ್ಕೆ SSLC ಆದವ್ರು PUC ಆದವ್ರು ಬರೋರು, ಒಂದು ಇಬ್ಬರಿಗೆ ನಾನು ಸಜೆಸ್ಟ್ ಮಾಡಿದೆ, ಎಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಇರಲ್ವೋ, ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ, PCMB ತೊಗೊಳೋರಿಗೆ PUCಯಲ್ಲಿ, ನಾನೇನು ಹೇಳಿದೆ, ಎಲ್ಲಿ ಇಂಟಿಗ್ರೇಟೆಡ್ ಕೋಚಿಂಗ್ ಇರಲ್ಲ ಅಂದರೆ ಆಫ್ಟರ್ ಕಾಲೇಜ್ ಅವರ್ಸ್, PUC ಕಾಲೇಜ್ ಅವರ್ಸ್ ಕೋಚಿಂಗ್ ಟ್ಯೂಷನ್ ಕ್ಲಾಸಸ್ಸು, NEET CET ಏನೂ ಅಲ್ಲಿರಬಾರ್ದು ಅಂತ ಕಡೆ ಹಾಕಿ. ಏನಂದರೆ, ಒಂದು ಮಗು ಒಂದು ಕ್ಲಾಸ್ ರೂಮ್ನಲ್ಲಿ ಕೂತಿದೆ ಅಂದರೆ ಅದೇ ಅಟ್ಮಾಸ್ಫಿಯರು, ಅದೇ ಕಾಲೇಜು ಕ್ಯಾಂಪಸ್ಸು, ಅದೇ ಫ್ರೆಂಡ್ಸು, ಅದೇ ಟೀಚರ್ಸು, ಹೆಚ್ಚು ಕಡಿಮೆ ಒಂದಿಬ್ಬರು ವೇರಿ ಆಗ್ಬೋದು. ಅವಾಗ ಮಕ್ಕಳಿಗೆ ಅದು ಮಾನೋಟನಸ್ ಅನ್ಸಲ್ವಾ, ಏಕತಾನತೆ ಅನ್ಸಲ್ವಾ, ಅದು ಅವ್ರ ಕಲಿಕೆಯ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಹೀಗೆ ನಮ್ಮ ಈ ಪಾಯಿಂಟನ್ನು ನಾನು ಮತ್ತೆ ನಮ್ಮ ಇವತ್ತಿನ ಈ ಟಾಪಿಕ್ಗೆ ರಿಲೇಟ್ ಮಾಡ್ತೀನಿ. 100% ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್ ಅಂತ ನಾವೇನು ತೊಗೊಂಡಿದ್ದೀವಿ, ಇದು ಅದರ ಫಲ, ಫಲಿತಾಂಶ. ಯಾಕೆಂದರೆ ಎಲ್ಲ ಕಾಲೇಜುಗಳು ಅಥವಾ ಎಲ್ಲ ಶಾಲೆಗಳು ರೆಪ್ಯುಟೇಷನ್ ಪಡ್ಕೊಳ್ಳಿಕ್ಕೆ ಅಥವಾ ತಾವು 100% ರಿಸಲ್ಟನ್ನು ತೆಗೆದುಕೊಂಡಿದ್ದೀವಿ, ನೋಡಿ ನಾವು ಇತರಗಿನ್ನ ಹೇಗೆ ಭಿನ್ನ ಅಂತ ತೋರಿಸ್ಕೊಳ್ಳುವಂಥ ಸ್ಪರ್ಧೆಗೆ ಬಿದ್ದು ಈ ರೀತಿಯ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಈಗ ತಾವು ಹೇಳಿದ್ರೆ ಇಂಟಿಗ್ರೇಟೆಡ್ ಅಂತ, ಹಿಂದೆ ನೋಡಿ ಯಾವುದೇ ಗೌರ್ಮೆಂಟ್ ಕಾಲೇಜ್ಗಳಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಹಿಂದಿನ ಕಾಲೇಜ್ಗಳಲ್ಲಿ ನೀವು ನೋಡ್ತಾ ಬಂದರೆ, ನಾವು ಓದ್ತಿದ್ದಂಥ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಕಾಲೇಜ್ ಅನ್ನೋಂಥ ಕಾನ್ಸೆಪ್ಟ್ಗಳೇ ಇರಲಿಲ್ಲ. ಹೌದು, ನಾವು ಕಾಲೇಜ್ಗೆ ಹೋಗ್ತಿದ್ವಿ, ಆಮೇಲೆ ಓದ್ಕೊಳ್ತಿದ್ವಿ, ಅದು ನಮ್ಗೆ ಅಸಿಸ್ಟೆನ್ಸ್ ಬೇಕಾರೆಲ್ಲೋ ಯಾರನ್ನೋ ಟೀಚರ್ಸ್ಗಳನ್ನ ಹೋಗಿ ಕೇಳ್ತಿದ್ವು, ಅದೆಲ್ಲ ಇತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರು ತೃಪ್ತಿನೇ ಇಲ್ಲ, ಮಕ್ಕಳಿಗೂ ತೃಪ್ತಿ ಇಲ್ಲ, ಪೋಷಕರಿಗೂ ತೃಪ್ತಿ ಇಲ್ಲ, ಮತ್ತು ಶಾಲೆಯ ಆಡಳಿತ ಮಂಡಳಿಯವ್ರಿಗೂ ತೃಪ್ತಿ ಇಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ದೇ ವಾಂಟ್ ಎಕ್ಸ್ಟ್ರಾ, ಎಲ್ಲಾದರೂ ಸರಿ ಅದನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಇಂಟಿಗ್ರೇಟೆಡ್ ಅನ್ನೋ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಗೇನ್ ನಾನು ಮತ್ತೆ ಅದೇ ಹೇಳ್ತೀನಿ, ಮಕ್ಕಳ ಮನಸ್ಸು ಸೈಕಾಲಜಿಕಲ್ ಸ್ಟೇಟಸನ್ನು ಕೂಡ ನಾವು ನೋಡಬೇಕಾಗತ್ತೆ. ನೀವು ಎಷ್ಟೋ ಸಲ ಎಲ್ಲ ಹಾಕ್ತೀರ, ಬಟ್ ರಿಸೀವ್ ಮಾಡ್ಕೊಳ್ತಿರೋದು ಎಷ್ಟು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕೆಂದರೆ ಮಳೆ ಬರುತ್ತೆ, ಎಲ್ಲ ಭೂಮಿ ಒಂದೇ ಥರ ನೀರನ್ನು ಹಿಡ್ಕೊಳ್ಳೋದಿಲ್ಲ, ಮರುಭೂಮಿ ಇರ್ಬೋದು, ಇನ್ನೊಂದು ಕಪ್ಪು ಮಣ್ಣಿರ್ಬೋದು ಅಥವಾ ಕೆಂಪು ಮಣ್ಣಿರ್ಬೋದು, ಅದು ಹೀರ್ಕೊಳ್ಳುವ ಗುಣ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನೀವು ಕೊಡೋದು ಕೊಡ್ತೀರ, 10 ಅವರು 11 ಅವರು ಪಾಠ ಮಾಡ್ತೀರ, ಬಟ್ ಮಕ್ಕಳು ಎಷ್ಟು ಸ್ವೀಕರಿಸ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಿಲ್ಲ. ಶುಲ್ಕಗಳು ಏನು ಕಡಿಮೆ ಇಲ್ಲ ಸರ್, ಲಕ್ಷಗಟ್ಟಲೆ ಕೇಳ್ತಾರೆ. ಖಂಡಿತ ಇದೆ ಮೇಡಮ್, ನಾನು ಹೇಳಿದ್ನಲ್ಲ, ನಮ್ಮ ಪೇರೆಂಟ್ಸ್ಗಳು ಎಲ್ಲಿವರೆಗೂ ಕೊಡಲಿಕ್ಕೆ ಸಿದ್ಧರಿರ್ತಾರೋ ತಗೊಳ್ಳೋರು ಸಿದ್ಧರಿದ್ದೇ ಇರ್ತಾರೆ.
ಹಾಗಾಗಿ ಆ ಶುಲ್ಕದ ಬಗ್ಗೆ ಮತ್ತು ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗದೆ ಇರೋದೇ ಒಳ್ಳೇದು. ಯಾಕೆಂದರೆ ಪೋಷಕರೇ ಹೇಳ್ತಾರೆ, ನಾವು ನಮ್ಮ ಮಕ್ಕಳನ್ನ ಹಾಕ್ತೀವಿ ಇಂಟಿಗ್ರೇಟೆಡ್ ಮಾಡಿ, ನಮಗೆ ಇದು ಟ್ಯೂಷನ್ಸ್ಗಳಿಗೂ ಅಷ್ಟೇ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಹಾಕುವಂಥ ಪೋಷಕರು ಇದ್ದಾಗ ಖಂಡಿತವಾಗ್ಲೂ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋರು ಇರ್ತಾರೆ. ಜೊತೆಗೆ ಎಲ್ಲದಕ್ಕೆ ಕಟ್ಟಕಡೆಯದಾಗಿ ಬಂದರೆ ಒಂದು ಆನ್ಲೈನ್ ಎಜುಕೇಷನ್ ಅನ್ನೋದು ಆಗ್ತದೆ. ಇದು ನಮ್ಮ ಒಂದು ರೆಗ್ಯುಲರ್ ಒಂದು ಸಾಂಪ್ರದಾಯಿಕ ಶಿಕ್ಷಣ, ಶಾಲೆಗೆ ಹೋಗಿ ಕಲ್ತ್ಕೊಳ್ಳುವಂಥ ಶಿಕ್ಷಣಕ್ಕೆ ಪರ್ಯಾಯ ವ್ಯವಸ್ಥೆನ, ಅದು ಬರೀ ಟ್ಯೂಷನ್ ಲೆವೆಲ್ಲಿಗೆ ಅಥವಾ ಕಂಪ್ಲೀಟ್ ಎಜುಕೇಷನ್ನೇ ಇದು ಏನಾದರೂ ಒಂಥರ ಇದು ರೆವಲ್ಯೂಷನ್ ಥರ ಮಾಡುತ್ತಾ, ಕ್ರಾಂತಿ ಏನಾದರೂ ಮಾಡುತ್ತಾ ಸರ್? ಶಿಕ್ಷಣ ಕ್ಷೇತ್ರ ಯಾವತ್ತೂ ನಿಂತು ನೀರಾಗಿಲ್ಲ ಮೇಡಮ್, ಅದು ಹರಿತಿರುವಂಥ ನದಿ ಥರ. ಅಂದರೆ ಹೊಸ ಹೊಸ ಪ್ರಯೋಗಗಳಿಗೆ ತನ್ನ ತಾನು ಒಡ್ಗೊಂಡು ಬರ್ತಾ ಹೋಗ್ತಾ ಇದೆ. ಫಾರಿನ್ ಕಂಟ್ರೀಸಲ್ಲೆಲ್ಲ ಒಂದು ಸಿಸ್ಟಮ್ ಇದೆ, ಓಪನ್ ಬುಕ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಪುಸ್ತಕಗಳನ್ನೇ ಕೊಟ್ಟು ಎಕ್ಸಾಮ್ ಮಾಡುವಂಥ ಮುಂದೆ ಬರ್ಬೋದು. ಈ ಆನ್ಲೈನ್ ಟೀಚಿಂಗ್ ಅನ್ನೋಂಥದ್ದು ಅದು ಒಂದು ಮುಂದುವರೆದ ಭಾಗ ಅಂತ ಅಂದ್ಕೊಳ್ಬೋದು. ದಟ್ ಮೀನ್ಸ್ ಮನೇಲೇ ಕೂತ್ಕೊಂಡು ತನ್ನ ಶಿಕ್ಷಕ ತನ್ನ 50-60 ಹುಡುಗ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಪಾಠ ಮಾಡುವಂಥ ಹೊಸ ಶಿಕ್ಷಣ ಪದ್ಧತಿ ಮುಂದೆ ನಾವು ನೋಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗಾಗಲೇ ಅದೆಲ್ಲ ಪ್ರಾರಂಭವಾಗಿದೆ, ಆನ್ಲೈನ್ ಟೀಚಿಂಗು, ಆನ್ಲೈನ್ ಕೋಚಿಂಗು ಎಲ್ಲ ಪ್ರಾರಂಭವಾಗಿದೆ. ಮಕ್ಕಳು ಆನ್ಲೈನ್ ಟೆಸ್ಟ್ಗಳು ತೊಗೋಬೋದು, ಅಲ್ಲಿಯೇ ಬರೆದಂಥ ಪರೀಕ್ಷೆಗೆ ಅಲ್ಲೇ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಇದೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಿರುವ ಕ್ರಾಂತಿ ಅಥವಾ ಹೊಸ ಹೊಸ ಸುಧಾರಣೆಗಳು, ಆವಿಷ್ಕಾರಗಳು ಯಾವ ಥರ ಅಂತ ನಾವು ಪರಿಗಣಿಸ್ಬೋದು. ಸರ್, ಇವಾಗ ಕಟ್ಟಕಡೆಯ ಒಂದು ಪ್ರಶ್ನೆ ಅಂತಂದರೆ, ಈ ಮ್ಯಾನೇಜ್ಮೆಂಟ್ಗೆ ಲೀಡರ್ಶಿಪ್ ಕ್ವಾಲಿಟಿ, ಮುಂದಾಳುತ್ವ ಅಥವಾ ಒಂದು ನಾಯಕತ್ವ ಗುಣ ಅನ್ನೋದು ಇರಬೇಕು. ಅದನ್ನು ನೀವು ಯಾವ ರೀತಿಯಲ್ಲಿ ಒಂದು ನಿಮ್ಮ ಒಂದು ಅಭಿಪ್ರಾಯ ಅಥವಾ ಅನಿಸಿಕೆ ಏನು? ನಾಯಕತ್ವದ ಗುಣಗಳನ್ನ ಬೆಳೆಸಲಿಕ್ಕೆ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿಗಳು ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಫಂಕ್ಷನ್ಸ್ಗಳನ್ನ ಮಾಡಿ ಬೇರೆ ಬೇರೆ ಕ್ಲಬ್ಗಳನ್ನ ಮಾಡ್ಬೋದು. ಅದು ಮ್ಯಾಥ್ಸ್ ಕ್ಲಬ್ ಇರ್ಬೋದು, ಲ್ಯಾಂಗ್ವೇಜ್ ಕ್ಲಬ್ ಇರ್ಬೋದು, ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಎನ್ವಿರಾನ್ಮೆಂಟ್ ಕ್ಲಬ್ ಇರ್ಬೋದು, ಸೈನ್ಸ್ ಕ್ಲಬ್ ಇರ್ಬೋದು, ಹೀಗೆಲ್ಲ ಮಾಡಿ ಅದಕ್ಕೊಂದು ನಾಯಕ ಅಥವಾ ನಾಯಕಿ ಅಂತ ಕೊಟ್ಟು, ಮತ್ತು ಕಾಲೇಜಿನ ಅಥವಾ ಶಾಲೆಯ ನಾಯಕ ನಾಯಕಿ ಅಂತ ಕೊಟ್ಟು ಅವರಿಗೆ ತನ್ನದೇ ಆದಂಥ ಅವರ ಮಿತಿಯಲ್ಲಿ, ಯಾಕೆಂದರೆ ಅವರು ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಅಂದ್ಕೊಂಡಿದ್ದೆಲ್ಲ ಹೋಗಿ ಅಲ್ಲಿ ಕೇಳ್ಕೊಂಡು ಎಲ್ಲ ಮಾಡಿಸ್ಕೊಳ್ತೀನಿ ಅನ್ನೋದೆಲ್ಲ ಸಾಧ್ಯ ಆಗೋದಿಲ್ಲ. ಅವರ ಮಿತಿಯಲ್ಲಿ ಅವ್ರು ಏನೇನು ಮಾಡ್ಬೋದು, ತಮ್ಮ ನಾಯಕತ್ವದ ಗುಣಗಳನ್ನ ಪ್ರದರ್ಶಿಸಲಿಕ್ಕೆ ಅವ್ರಿಗೆ ಬೇಕಾದಂಥ ಪ್ಲಾಟ್ಫಾರ್ಮ್ಗಳನ್ನ ಹೇಗೆ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಇವತ್ತು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಇನ್ನು ಯಾವ್ದಾದ್ರು ಆಡಳಿತ ಮಂಡಳಿಯವರು ಹೊಸ ಹೊಸ ಯೋಜನೆಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಲೀಡರ್ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ. ಒಂದು ಶಾಲೆಯಲ್ಲಿ ನಾವು ನೋಡಬೇಕಾಗಿರೋದು ಮಕ್ಕಳಲ್ಲಿ ಇಂಪಾರ್ಟೆಂಟಾಗಿ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳುವಂತಹ ಗುಣಗಳನ್ನು ನಾವಲ್ಲಿ ಕೊಡಬೇಕು. ಯಾಕೆಂದರೆ ನಮ್ಮ ದೇಶದ ಭವಿಷ್ಯ ಆ 4 ಗೋಡೆಗಳ ಮಧ್ಯೆ ಇದೆ. ನಾವು ನಾಯಕರನ್ನು ಬೆಳೆಸಲಿಲ್ಲ ಅಂದರೆ ದೇಶವನ್ನು ಕಟ್ಟುವ, ದೇಶವನ್ನು ಬೆಳೆಸುವಂಥವರನ್ನು ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ಅವರಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು, ಹೊಸ ಹೊಸ ಆವಿಷ್ಕಾರಗಳನ್ನು ಅಥವಾ ಹೊಸ ಆಲೋಚನಾ ಲಹರಿಗಳನ್ನ ಪಾಚೆ ಬಿಡಬೇಕು. ಮಕ್ಕಳನ್ನು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸಲೇಬೇಕಂದ್ರೆ ಖಂಡಿತವಾಗ್ಲೂ ನಾವು ನಾಯಕತ್ವದ ಗುಣಗಳನ್ನು ಅವರಲ್ಲಿ ಬೆಳೆಸಲೇಬೇಕಾಗತ್ತೆ. ಖಂಡಿತ ಸರ್. ಇವಾಗ ಮತ್ತೆ ನಮ್ಮ ಮೊದಲಿನ ವಿಷಯಕ್ಕೆ ಬರೋದಾದರೆ, ನಮ್ಮ ಇವತ್ತಿನ ವಿಷಯವಾದ 100% ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್ ಅನ್ನೋದಕ್ಕೆ ಬರೋದಾದರೆ, ಇದರ ಸಾಧಕ ಹಾಗೂ ಬಾಧಕಗಳ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು ಸರ್, ಒಟ್ಟಾರೆ ಒಂದು ಅನಿಸಿಕೆ? ಶಿಕ್ಷಣ ಕ್ಷೇತ್ರದನ್ನು ಹಲವಾರು ವರ್ಷಗಳಿಂದ ನೋಡಿದ ಒಂದು ಅನುಭವದಲ್ಲಿ ಹೇಳೋದಾದರೆ, ಒಂದು 100% ಓರಿಯೆಂಟೆಡ್ ಎಜುಕೇಷನ್ ಸಿಸ್ಟಮ್ಮು ಸಂಪೂರ್ಣ ತಪ್ಪು ಅಂತಲೂ ನಾನು ಹೇಳೋದಿಲ್ಲ, ಹಾಗೆ ಸಂಪೂರ್ಣ ಸರಿ ಕೂಡ ಅಲ್ಲ ಅದು. ಯಾಕೆಂದರೆ ಯಾವುದೋ ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಯಾವುದೋ ಒಂದು ಶಾಲೆಯನ್ನು ಅಲ್ಲಿ ಬಂದಿರುವಂಥ ಪರ್ಸೆಂಟೇಜ್ ಆಧಾರದ ಮೇಲೆ ಅಳಿಯೋದು ದೊಡ್ಡ ತಪ್ಪಾಗುತ್ತೆ. ಯಾಕೆಂದರೆ ಒಂದು ಶಾಲೆಯಲ್ಲಿ ಎಲ್ಲ 95% ತೊಗೊಂಡಿರೋ ಮಕ್ಕಳನ್ನೇ ತೊಗೊಂಡಿರ್ತಾರೆ, ಅವರು 100% ರಿಸಲ್ಟ್ ತೊಗೊಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇನ್ನು ಅವರ ಕಾಂಪಿಟೇಷನ್ಗೆ ಹೋದಂಥ ವಿದ್ಯಾರ್ಥಿಗಳಲ್ಲಿರುವಂತಹ ಮಾನಸಿಕ ಮಟ್ಟವನ್ನು ನಾವು ನೋಡೋದಾದರೆ, ಆ ಥರದ ಮಟ್ಟ ಇಲ್ಲಿ ಇಲ್ದಲೇ ಇದ್ದಾಗ ಇಲ್ಲಿ 100% ತೊಗೊಳ್ಳಿಕ್ಕೆ ನೀವು ಇನ್ನೂ ಹೆಚ್ಚು ಕಷ್ಟಪಡಬೇಕಾಗತ್ತೆ. ಟೀಚರ್ಸ್ ಮೇಲೆ ಹೆಚ್ಚಿನ ಪ್ರೆಷರ್ ಹೊರೆಯನ್ನು ಹಾಕಬೇಕಾಗತ್ತೆ, ಮಕ್ಕಳ ಮೇಲೆ ಹೆಚ್ಚಿನ ಪ್ರೆಷರನ್ನು ಹಾಕಬೇಕಾಗತ್ತೆ. ಇದೆಲ್ಲೋ ಒಂದು ಕಡೆ ಏನಾಗುತ್ತೆ, ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗ್ತದೆ. ಅಂದರೆ ತುಷ್ಟಿಗುಣ ಅಂತ ಕರಿತೀವಿ ನಾವು, ಯಾವುದನ್ನು ಹೆಚ್ಚು ಪ್ರೆಷರ್ ಮಾಡಿ 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 ಹೋಗ್ತೀವೋ ಮಕ್ಕಳೆಲ್ಲ ಒಂದು ಕಡೆ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ಅಯ್ಯೋ ಇಷ್ಟೊಂದು ಓದಬೇಕಾ, ಇಷ್ಟೊಂದು ಮಾಡಬೇಕಾ ಅಂತ. ಅದನ್ನು ಬಿಟ್ಟು ನಾವೇನು ಮಾಡಬೇಕು, ಇಲ್ಲ ಅವ್ರಿಗೆ ಎಷ್ಟು ಸಲ ಹೇಳ್ತಿದ್ದಾರಪ್ಪ, ಎಷ್ಟು ಸಲ ಮಾಡ್ತಾರಪ್ಪ, ಇದನ್ನೇ ಎಷ್ಟು ಸಲ ನಾವು ಮಾಡಬೇಕಪ್ಪ, ಓದಬೇಕಪ್ಪ ಅನ್ನೋದು ಒಂಥರ ನಿರಾಸಕ್ತಿ ಅಥವಾ ಅದರಿಂದ ಎಸ್ಕೇಪಿಸ್ಟ್ ಪಲಾಯನವಾದವನ್ನು ಅನುಸರಿಸೋ ಚಾನ್ಸಸ್ಸು ಇರುತ್ತೆ. ಹೌದು, ಅದು ಇರುತ್ತೆ. ಮತ್ತು ಇನ್ನೊಂದೇನಂದರೆ ಕಾನ್ಫಿಡೆನ್ಸ್ ಕಳ್ಕೊಳ್ತಾರೆ, ಆತ್ಮವಿಶ್ವಾಸ ಕಳ್ಕೊಳ್ತಾರೆ. ನೀವು ಉದಾಹರಣೆಗೆ ಒಂದು 10 ಟೆಸ್ಟ್ ಕೊಟ್ಟು ನಂಗೆ ಬರಲಿಲ್ಲ ಅಂದರೆ ಮಕ್ಕಳು ನೆಗೆಟಿವ್ ಆಟಿಟ್ಯೂಡ್ ಬೆಳೆಸ್ಕೊಳ್ತಾ ಹೋಗ್ತಾರೆ, ಅಯ್ಯೋ ನನ್ನ ಕೈಲಿ ಆಗುತ್ತೋ ಇಲ್ವೋ, ಇದು ಆಗದಲ್ಲೇ ಇರ್ಬೋದು, ಇದು ನನ್ನ ಕೈಲಿ ಆಗತ್ತಾ, ಈ ಥರದೆಲ್ಲ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಅವರು ಪ್ರಾರಂಭ ಮಾಡಿಬಿಡ್ತಾರೆ. ನಾವೇನು ಮಾಡಬೇಕು, ಮಕ್ಕಳನ್ನ ಕೂರಿಸ್ಕೊಂಡು ಯಾವಾಗಲೂ ಹೇಳಬೇಕು, ನೋಡಪ್ಪ ಯೋಚನೆ ಮಾಡಬೇಡ, ಆಗುತ್ತೆ, ಈ ಈಸಿಯಾಗಿ ಕ್ವೆಶನ್ಸ್ ಇರುತ್ತೆ, ನೀನು ಓದಿರ್ತೀಯ, ಕಷ್ಟಪಟ್ಟು ಓದ್ತಾ ಇದೆಯಾ, ಬರೀತೀಯ, ಈ ಥರದ ಪಾಸಿಟಿವ್ ಗುಣಗಳನ್ನು ಅಂಶಗಳನ್ನ ಅವ್ರಿಗೆ ಹೇಳ್ತಾ ಹೋದಂತೆಲ್ಲ ಅವ್ರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ರಿಸಲ್ಟ್ ತೊಗೊಳ್ಳೋದು. ಎರಡನೇದು, ಒಂದು ವೇಳೆ ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅವರನ್ನು ಯಾರೂ ಆಡ್ಕೊಳ್ಳೋದಿಲ್ಲ, ತಂದೆ ತಾಯಿಗಳು ಅವ್ರನ್ನ ಬಯೋದಿಲ್ಲ ಅನ್ನುವಂತಹ ಒಂದು ಸೆಕ್ಯೂರ್ ಆದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಪೋಷಕರು ಗಮನ ಹರಿಸ್ಬೇಕು. ಖಂಡಿತ. ಈಗ ಓಡುವಂಥವರೆಲ್ಲ ಫಸ್ಟ್ ಬರೋಕ್ಕಾಗೋದಿಲ್ಲ,
ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಬರೋಕ್ಕಾಗಲಿಲ್ಲ ಅಂದರೆ ಮುಂದೆ ತನ್ನ ಗುರಿ ತನ್ನ ಸ್ಥಿತಿ ಏನು ಅನ್ನುವಂಥದ್ದು ಆ ವಿದ್ಯಾರ್ಥಿಗಳಿಗೆ ತಲೆಗೆ ಹೋದಾಗಲೇ ಅವರು ಈ ಆತ್ಮಹತ್ಯೆ ಮುಂತಾದಂಥ ತುಂಬ ಡೇಂಜರಸ್ ಆದಂಥ ವಿಚಾರಗಳಿಗೆ ಕೈ ಹಾಕುವಂತ ಅಂದರೆ ಇಲ್ಲಿ 100% ಮಾರ್ಕ್ಸ್ ಅನ್ನೋದು ಅಥವಾ ರಿಸಲ್ಟ್ ಅನ್ನೋದು ಒಂದು ನಮಗೆ ದಿಗಂತ ಅಲ್ಲ, ಡೆಸ್ಟಿನಿ ಅಲ್ಲ. ಅಲ್ಲ, ನೀವು ನೋಡ್ತೀರಾ ರಿಸಲ್ಟ್ಸ್ ಬಂದಾಗೆಲ್ಲ ಪೇಪರ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಿರುತ್ತೆ ಮನನೊಂದು ಆತ್ಮಹತ್ಯೆ ಅಂತೆಲ್ಲ. ಇದು ಕಾರಣ ಏನಪ್ಪ ಅಂತಂದರೆ ನಾವು ಅವ್ರಿಗೆ ಯಶಸ್ಸಿನ ಬಗ್ಗೆ ಮಾತ್ರ ಹೇಳ್ಕೊಟ್ಟಿರ್ತೀವಿ ಹೊರತು ಯಶಸ್ಸು ಬರದಲ್ಲೇ ಫೇಲ್ಯೂರ್ ಆದರೆ ಅದನ್ನು ಹೇಗೆ ಸ್ವೀಕರಿಸಬೇಕು, ಅದನ್ನು ಹೇಗೆ ಯಶಸ್ಸಿಗೆ ದಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಯಾರೂ ಹೇಳ್ಕೊಟ್ಟಿರೋದಿಲ್ಲ ಮಕ್ಕಳಿಗೆ. ತಾವು ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಒಂದು ಗೈಡೆನ್ಸ್ ಕೊಟ್ಟಿರೋದಿದೆಯಾ? ಖಂಡಿತ, ನಾನು ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ಹತ್ರ ಬಂದಿದ್ದಾರೆ. ನಾನು ಹೇಳಿದ್ದೀನಿ ಕೆಲವು, ನೋಡಪ್ಪ 99% ತೊಗೊಂಡ್ರೋನು ಅಲ್ಟಿಮೇಟಾಗಿ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಲಿ ಇರ್ತಾನೆ, 75% ತೊಗೊಂಡ್ರೂ ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಗೆ ಸೇರೋದನ್ನ ನಾನು ನೋಡಿದ್ದೀನಿ. 60% ತೊಗೊಂಡ್ರೂ ಅದೇ ರೆಪ್ಯೂಟೆಡ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ. ಪೊಸಿಷನ್ಸ್ ಬೇರೆ ಇರ್ಬೋದು, ಬಟ್ ಕೆಲಸ ಅಂದು ಸಿಗುತ್ತಲ್ವ? ವರಿ ಯಾಕೆ ಮಾಡ್ಕೊಳ್ತೀಯ? ನಿನ್ನ ದಾರಿ ನಿಂದು, ಇನ್ನೊಬ್ಬರನ್ನ ನೋಡಿಕೊಂಡು ಅಥವಾ ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಆಗಲ್ಲ. ಇದರ ಬಗ್ಗೆ ಹೇಳೋದಾದ್ರೆ ನಂದು ಒಂದು ಅಭಿಪ್ರಾಯ ಇದೆ. ಈಗ ಒಂದು ಮಗು ಈಗ 100 out of 100 ಮ್ಯಾಥ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ, ತೆಗಿತೀಯ ಸಂತೋಷ, ತೆಗೆಯಿಲ್ವಾ 95-96 ಬಂತು ಪರವಾಗಿಲ್ಲ. ಈಗ 100 ತೆಗೆದ್ರೆ ಮಗುಗೆ ಸೈಕಲ್ ಕೊಡಿಸ್ತೀನಿ, ಇನ್ನೋರು 95 or 96 or 95 ಮೇಲೆ ತೆಗೆದ್ರೆ 100 ಒಳಗಡೆ ಬೇರೆ ಏನೋ ಒಂದು ಡಾಲ್ ಕೊಡಿಸ್ತೀನಿ ಅಂತ, ಒಂದು ಟಾಯ್ ಕೊಡಿಸ್ತೀನಿ ಅಂತ ಅಂದ್ರೆ ಸೊಲ್ಯೂಷನ್ ಕೊಟ್ಬಿಡ್ಬೇಕು. ಆಗ್ಲಿಲ್ಲ ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಆ ಮಗು 75 ತೆಗೆದ್ರು ಸೈಕಲ್ ಕೊಡಿಸ್ಬೇಕು. ಯಾಕೆ ಅಂದ್ರೆ ಮಕ್ಕಳನ್ನ ನೀವು ಅಮಿಷ ಹೊಡಿರ್ತಿರಲ್ವಾ, ಅದೇನಾಗುತ್ತೆ ಅಂದ್ರೆ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಮಕ್ಕಳಲ್ಲಿ ಹೇಳ್ಬೇಕು, ನೋಡ್ಬಿಟ ನೀನು ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಪರವಾಗಿಲ್ಲ, ನನ್ನ ಮಗುನೇ, ನಿನಗೆ ಒಳ್ಳೆ ದಾರಿ ಇದೆ, ಫ್ಯೂಚರ್ ಇದೆ, ನೀನು ಬ್ರಿಲಿಯಂಟ್ ಇದೆಯಾ, ಟ್ಯಾಲೆಂಟೆಡ್ ಇದೆಯಾ, ಈ ತರದ ಪಾಸಿಟಿವ್ ಮಾತುಗಳನ್ನ ಪೇರೆಂಟ್ಸ್ಗಳು ಮಾತಾಡಬೇಕೇ ಹೊರತು ಅಡ್ಡ ಅವನನ್ನು ನೋಡು, ಅವ್ನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದ ನೋಡು, ಇವಳು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳು ನೋಡು, ನಿನ್ನ ಕೈಲಿ ಇದಾಗಲ್ವಾ, ನೀನು ಯಾಕೆ ಹಿಂಗೆ, ಈ ಥರದ ನೆಗೆಟಿವ್ ಅಂಶಗಳನ್ನ ಹೇಳ್ತಾ ಹೋದಂಗೆ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯ ಕುಗ್ತಾ ಹೋಗುತ್ತೆ, ಕಡಿಮೆ. ಇನ್ನೊಂದು, ಅವ್ರು ತೆಗಲಿಲ್ಲ ಅಂದ್ರೆ ನಾವು ಕೊಡಿಸ್ದಾಗ ನೋಡುಬಿಟ್ಟ ಈ ಸಲ ನೀನು ತೆಗಲಿಲ್ಲ, ನಾನು ಕೊಡಿಸಿದ್ದೀನಿ, ನನ್ನ ಮಾತಿನ ಪ್ರಕಾರ ಕೊಡಿಸಿ, ನೀನು ನಿನ್ನ ಮಾತಿನ ಥರ ನೆಕ್ಸ್ಟ್ ಟೈಮ್ ಟ್ರೈ ಮಾಡು ಅಂದಾಗ ಮಗುಗೆ ಖಂಡಿತ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳನ್ನು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಬೆಳೆಸಬೇಕೇ ಹೊರತು ಫಲಿತಾಂಶವನ್ನು ಆಧಾರಿತವಾಗಿಟ್ಕೊಂಡು ಬೆಳೆಸಬಾರ್ದು. ಫಲಿತಾಂಶವೇ ಜೀವನ ಅಲ್ಲ, ಅದಕ್ಕೆ ಮೀರಿದಂಥ ಜೀವನ ಇದೆ. ಈಗ ಉದಾಹರಣೆಗೆ ಒಬ್ಬ ಯಾರೋ ನೀಟ್ ಅಥವಾ ಎಕ್ಸಾಮ್ ಪಾಸ್ ಆಗಿಬಿಟ್ಟು ರೆಪ್ಯೂಟೆಡ್ ಕಂಪ್ನಿಲಿ ಹೋಗ್ಬಿಟ್ಟು ಡಾಕ್ಟರ್ ಆಗಿಬಿಟ್ರೆ ಅವ್ನ ಜೀವನ ಜೀವನ, ಉಳಿದವ್ರ ಜೀವನ ಜೀವನ ಅಲ್ಲ ಅನ್ನೋಂಥದ್ದಲ್ಲ, ಅದನ್ನು ಮೀರಿದಂಥ ಕೂಡ ಜೀವನ ಇದೆ. ಜೀವನ ತುಂಬ ಇಂಪಾರ್ಟೆಂಟು, ಬಹಳ ಪ್ರೆಷಿಯಸ್ ಆಗಿರುವಂಥದ್ದು, ಮಾನವ ಜನ್ಮ ಬಲು ದೊಡ್ಡದು ಅಂತ ದಾಸವಾಣಿನೇ ಇದೆ. ಹಾಗಾಗಿ ಅವ್ರು ನಾವು ಅದು ಹೇಳ್ಕೊಡ್ಬೇಕಾಗಿರೋದು ಅಂದರೆ ನೋಡು, ನೀನು ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಳ್ಳೆಯ ದಾರಿಯಲ್ಲಿ ತಪ್ಪು ಮಾಡಿದಲೆ ನೀನು ಸಮಾಜಕ್ಕೆ ಕಂಟಕನಾಗದೆ ಒಳ್ಳೆಯ ದಾರಿಯಲ್ಲಿ ಹೋಗ್ತೀನಿ, ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತೀನಿ ಅನ್ನೋದಾದರೆ ಖಂಡಿತವಾಗಲೂ ನಾವು ರಿಸಲ್ಟ್ ಬಗ್ಗೆ ಮಾತಾಡದೆ ನೀನು ನಿನ್ನ ಜೀವನದಲ್ಲಿ ಹೆಂಗೆ ಎಕ್ಸೆಲ್ ಆಗ್ತೀಯ ಅಥವಾ ನಿನ್ನ ಜೀವನದಲ್ಲಿ ಹೇಗೆ ಒಳ್ಳೆಯ ಸ್ಥಾನಕ್ಕೆ ಬರ್ತೀಯ ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಕೊ ಅಂತ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ಕೊಡೋದಾದರೆ ಖಂಡಿತವಾಗಲೂ ಮುಂದಿನ ತಲೆಮಾರು ಅಥವಾ ಮುಂದಿನ ಮಕ್ಕಳು ಭವಿಷ್ಯ ನಮ್ಮ ಭಾರತದ ಭವಿಷ್ಯವಾಗಿ ಬದಲಾಗುತ್ತೆ, ಎಲ್ಲ ಸಾಧ್ಯತೆಗಳು ಇದೆ. ಮತ್ತು ಸಾಧಕ ಬಾಧಕಗಳಿಗೆ ಬಂದರೆ ಕೆಲವು ಕಡೆ ಕರಿಕ್ಯುಲಮ್ ಇರುತ್ತೆ, ಒಂದೊಂದು ಸ್ಕೂಲ್ಗೂ ಅವರೇ ಕೆಲವರು ರೆಡಿ ಮಾಡಿಬಿಡ್ತಾರೆ, ಅದು ಏನು ಟಾಪಿಕ್ ಬೇಕು, ಬುಕ್ಸ್ಗಳನ್ನು ಅವರೇ ರೆಫರ್ ಮಾಡ್ಕೋತಾರೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಕಂಪನಿಗಳಿಂದ. ಸೊ ಇದ್ರ ಬಗ್ಗೆ ಸಾಮಾನ್ಯಕ್ಕೆ ಇವಾಗಿರೋದು ICSE CBSE ಸ್ಟೇಟ್ ಅಥವಾ ಒಂದು ICGSE ಅಥವಾ ಇಂಟರ್ನ್ಯಾಷನಲ್ ಬೋರ್ಡ್ ಯಾವುದೇ ಇರ್ಬೋದು. ಸೊ ಈ ಕರಿಕ್ಯುಲಮ್ನ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ಏನಾದರೂ ಅದರ ಒಂದು ಎಫೆಕ್ಟ್ ಇದೆಯಾ ಅಂದರೆ ಮಗುವಿನ ಒಂದು ಫಲಿತಾಂಶದಲ್ಲಿ? ಖಂಡಿತವಾಗಲೂ ನಾನು ಪರ್ಟಿಕ್ಯುಲರ್ಲಾಗಿ ಏಕರೂಪ ಶಿಕ್ಷಣ ಜಾರಿಗೆ ಬರಬೇಕು ಅಂತ ಅಂದ್ಕೊಂಡು, ಏಕರೂಪ ಶಿಕ್ಷಣ ಏನು ಅಂದರೆ ಈಗ CBSE ICSE ಮತ್ತು ಸ್ಟೇಟ್ ಈ ಪುಸ್ತಕಗಳೆಲ್ಲ ಒಂದೇ ಆಗಬೇಕು. ನೋಡಿ ಈಗ ICSEಲಿ ಏನಾಗುತ್ತೆ ಅಥವಾ CBSE ಅಥವಾ ಸ್ಟೇಟ್ ತೊಗೊಂಡ್ರೆ ನಾವೇನಾಗುತ್ತೆ, ಪುಸ್ತಕಗಳಲ್ಲಿ ಬದಲಾವಣೆ ಅಂದರೆ ಕರಿಕ್ಯುಲಮ್ನಲ್ಲಿ ಬದಲಾವಣೆಗಳಿರುತ್ತೆ. ಈಗ ಒಂದು ಉದಾಹರಣೆಗೆ, ಒಂದು ಹಳ್ಳಿಯಲ್ಲಿರುವಂಥ ವಿದ್ಯಾರ್ಥಿ ICSE ಓದಿರುವಂಥ ವಿದ್ಯಾರ್ಥಿಗೆ ಕಾಂಪೀಟ್ ಮಾಡೋದು ಹೇಗೆ? ಅವನಿಗೆ ಆ ನಾಲೆಡ್ಜ್ ಬರಬೇಕಾದ್ರೆ ಅವನು ಅದೇ ಪುಸ್ತಕಗಳನ್ನ ಓದಿರಬೇಕು, ಅದೇ ಜ್ಞಾನವನ್ನು ಪಡ್ಕೊಂಡಿರಬೇಕು, ಅದೇ ಪಾಠ ಮಾಡುವಂತಹ ಎಬಿಲಿಟಿ ಇರುವಂಥ ಟೀಚರ್ಸ್ಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅವರು ಕೂಡ ಈ ಗೌರ್ಮೆಂಟ್ ಇದು ಟೀಚರ್ಸ್ಗಳ ಸೇರಿಕೊಂಡಂಥ ಸಂದರ್ಭದಲ್ಲಿ ಪಾಠ ಮಾಡುವಂತಹ ಕರಿಕ್ಯುಲಮ್ ಕೂಡ ಏಕರೂಪವಾಗಿರಬೇಕು. ಹಾಗಿದ್ದಾಗ ಏನಾಗುತ್ತೆ, ನಾವಲ್ಲಿ ಸಮಾನತೆಯನ್ನು ನೋಡ್ಬೋದು, ಈಕ್ವಾಲಿಟಿಯನ್ನು ನೋಡ್ಬೋದು. ಹಾಗಾಗಿ ಅವರಲ್ಲೂ ಕೂಡ ಗ್ರಾಮೀಣ ಪ್ರತಿಭೆಗಳು ಈಗ ನಾವು ನೋಡ್ತಾ ಇದ್ದೀವಿ, ISIPSಗಳೆಲ್ಲ ಗ್ರಾಮೀಣ ಪ್ರತಿಭೆಗಳು ಹೇಗೆ ರ್ಯಾಂಕ್ ತಗೊಳ್ತಾ ಇದ್ದಾರೆ, ಹಾಗೆ ಇನ್ನೂ ಹೆಚ್ಚಿನ ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರಲಿಕ್ಕೆ ಸಹಾಯ. ಇವತ್ತಿನ ನಮ್ಮ ಎಷ್ಟೋ ವಿಜ್ಞಾನಿಗಳು ಅಥವಾ ಏನು ಒಂದು ಎಜುಕೇಷನಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋರು ಎಲ್ಲರೂ ಹಳ್ಳಿಗಳಿಂದಾಗಲಿ ಅಥವಾ ಗ್ರಾಮೀಣ ಭಾಗಗಳಿಂದ ಬಂದವರೇನೆ, ಯಾರು ದೊಡ್ಡ ದೊಡ್ಡ ಇದರಲ್ಲಿ ಮಾಡಿದವರೇನಲ್ಲ. ಸೊ ಅದನ್ನು ಬಹುಶಃ ಪೋಷಕರು ಮತ್ತು ಆಡಳಿತ ಮಂಡಳಿನ ತಿಳಿಸ್ಬೇಕು ಜನಗಳಿಗೆ. ನಾವು ಒಂದು ವಿಚಾರನ ಮರ್ತುಬಿಡ್ತೀವಿ, ಮಾತೃಭಾಷೆಯಲ್ಲಿ ನಾವು ಪ್ರಾರಂಭದಲ್ಲಿ ಕೊಡುವ ಶಿಕ್ಷಣ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಮಾತೃಭಾಷೆಯಲ್ಲಿ ಅರ್ಥ ಮಾಡ್ಕೊಂಡಷ್ಟು ಈಸಿಯಾಗಿ ಬೇರೆ ಯಾವುದೇ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ. ನಾವು ಪಠ್ಯಪುಸ್ತಕ ಅಥವಾ ಇವೇನು ಬೇರೆ ಬೇರೆ ಆಡಳಿತ ಮಂಡಳಿಯವರು ಪ್ರಿಸ್ಕ್ರೈಬ್ ಮಾಡಿ ಪುಸ್ತಕಗಳನ್ನ ಕೊಟ್ಟಿರ್ತಾರೆ, ನಾವು ನೋಡಬೇಕಾಗಿರೋದು ಇಷ್ಟು ಸ್ಟ್ಯಾಂಡರ್ಡ್ ಆದ ಮಾತ್ರಕ್ಕೆ ಅದೆಲ್ಲ ಒಳ್ಳೆಯದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಮಕ್ಕಳಿಗೆ ಅರ್ಥ ಆಗುವಂಥ ಕರಿಕ್ಯುಲಮ್ ಯಾವುದಿದೆಯೋ, ಪಠ್ಯಕ್ರಮ ಯಾವುದಿದೆಯೋ ಅದೇ ಒಳ್ಳೆಯದು.
ಖಂಡಿತ. ಈಗ ಮಕ್ಕಳಿಗೆ 2+2=4 ಅಂತ ತಿಳಿಸ್ಕೊಡುವಂಥದ್ದು ಏನಿದೆಯೋ ಅದು ಒಳ್ಳೆ ಪಠ್ಯಕ್ರಮ. ನೀವು ಅದಕ್ಕೆ ದೊಡ್ಡದಾದಂತ ಒಂದು ವಿಸ್ತಾರವಾದಂತ ಡೆಫಿನೇಷನ್ ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಪೇಜ್ ಫುಲ್ ಏನು ಅದಕ್ಕೆ ಬೇಕಿಲ್ಲ. ಅದು ನೋಡಿದಾಗ ಏನನ್ಸುತ್ತೆ, ಓ ಇದು ಯಾವುದೋ ಸ್ಟ್ಯಾಂಡರ್ಡ್ ಆಗಿರುವಂತಹ ಪುಸ್ತಕ ಅಂತ ಅನ್ಸ್ಬೋದು. ಸ್ಟ್ಯಾಂಡರ್ಡ್ ಆಗಿರೋ ಪುಸ್ತಕ ಬೇರೆ, ಮಕ್ಕಳಿಗೆ ಅರ್ಥವಾಗುವ ಪುಸ್ತಕ ಬೇರೆ. ನಮಗೆ ಬೇಕಾಗಿರುವಂಥದ್ದು ಮಕ್ಕಳಿಗೆ ಅರ್ಥವಾಗುವ ಪುಸ್ತಕ ಅಂತದನ್ನ ನೋಡಿ ಆರಿಸಿದ್ರೆ ಉತ್ತಮ. ಖಂಡಿತ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಬಸವ ವಾಹಿನಿಗೆ ಬಂದು ನಮ್ಮ ಆಡಳಿತ ಮಂಡಳಿಗೆ ಹಾಗೂ 100% ರಿಸಲ್ಟ್ ಓರಿಯೆಂಟೆಡ್ ಎಜುಕೇಷನ್ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರಾಘವೇಂದ್ರ ಭರದ್ವಾಜ್ ಅವರು ನೀಡಿದ್ದಾರೆ. ಅವರಿಗೆ ನಮ್ಮ ಬಸವ ತಂಡದ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಇವತ್ತಿನ ಪ್ರೋಗ್ರಾಮಿಂದ ಸಾಕಷ್ಟು ಇನ್ಫಾರ್ಮೇಶನ್ ಪೋಷಕರಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಮತ್ತೊಂದು ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.